ಭಕ್ತಿಯಿಂದ ಬೇಡಿದ್ರೆ ಬೊಕ್ಸೆ ತುಂಬಾ ಫಲ ಕೊಡೋ ಸಿದ್ಧಿವಿನಾಯಕ. ಮುಂದಿರು ನನ್ನ ಆದಿ ಸುಶೀಲನ್ನ ಚೆನ್ನಾಗಿರಪ್ಪ. ಅಪ್ಪ ವಿಘ್ನ ವಿನಾಶಕ, ನನ್ನ ಚಿಕ್ಕಮಾವಂಗೂ ಸಂಜೀವನ್ಗೂ ಒಳ್ಳೆ ಬುದ್ಧಿ ಕೊಟ್ಟು ತಾಯಾದಿಗಳಾಗಿರೋ ಅಣ್ಣ ತಮ್ಮಂದ್ರನ್ನ ಒಂದು ಮಾಡಿ ಎಲ್ರೂ ಸಂತೋಷವಾಗಿ ಬಾಳ ಹಾಗೆ ಮಾಡಪ್ಪ. ಲಲಿತಾ, ನನ್ನ ಕೋರಿಕೆನ ದೇವ್ರ ಹತ್ರ ಬಾಯಿ ಬಿಟ್ಟು ಕೇಳ್ಕೊಂಡೆ, ನೀನು ಮನಸ್ಸಲ್ಲೇ ಕೇಳ್ಕೊತಾ ಇದೀಯಾ? ಏನು ವಿಶೇಷವಾದ ಕೋರಿಕೆನಾ? ಅಲ್ಲ, ಈ ನಿಮ್ ಗುಲ್ಕನ್ನು ಗುಲ್ಬರ್ಗಕ್ಕೆ ಎತ್ತಂಗಿ ಆಗ್ಬಿಟ್ಟಿದ್ದಾಳೆ, ಅದಕ್ಕೆ ದೇವ್ರನ್ನ ಬೈತಾ ಇದ್ದೆ. ನಾಗಪ್ಪನವ್ರೆ, ನೀವು ರಾತ್ರಿ ಹೊತ್ತು ಬಂದು ಹೊಟ್ಟೆ ತುಂಬಾ ಮುದ್ದಾಡ್ತಿದ್ರಿ, ನಾನು ಹಗ್ಲೆಲ್ಲ ಒಳ್ಳೆ ಪಾಠ ಹೇಳ್ತಾ ಇದ್ದೆ, ಹುಡುಗರು ಪಾಸ್ ಆಗ್ತಿರ್ಲಿಲ್ಲ. ಅಯ್ಯೋ, ಫೇಲ್ ಆಗ್ತಿರ್ಲಿಲ್ಲ? ಹಾ, ಫೇಲ್ ಆಗ್ತಿರ್ಲಿಲ್ಲ. ನಾನು ಸುಸ್ತಾಗ್ದೆ ಸುಖ ಆಗಿದ್ದೆ. ಆದ್ರೆ ನನ್ನ ಬಿಟ್ಟೋಗಕ್ಕೆ ನಿನ್ನ ಸುಲಭವಾಗಿ ಬಿಡ್ಬಿಡೋಣ, ದುಡ್ಡು ಕೊಟ್ಟಾದ್ರೂ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಿಸ್ತೀನಿ, ಸುಮ್ಕಿರು. ಏನಂದ್ರೆ ಅದು ಬನ್ನಿ, ಸ್ವಲ್ಪ ಹೇಳ್ತೀನಿ. ಎಲ್ಲಾದ್ರು ಸಿವಿಲ್ ಬಸ್ ಓಡಾಡಿ ರಸ್ತೆ ಗಟ್ಟಿ ಆದ್ಮೇಲೆ ಗೌರ್ಮೆಂಟ್ ಬಸ್ ಬರೋದು. ಅದು ಓದ್ಬೇಕಲ್ಲಿ ಗುಡಿ ಇವಾಕ್ನಂತ ಬರ್ತಾಳೆ. ಅಷ್ಟೇ ಅಂತೀಯ? ಹ್ಞೂ ಅಷ್ಟೇ. ಮರಿ ಮರಿ ಯಾವ ಮರಿ? ಆರು ಮರಿನ? ಸಾರಿ ಅಣ್ಣ ಸಾರಿ. ಏನು ಅಲ್ಲ, ಮಾಮೂಲಿಗೆ ಎಷ್ಟು ದೂರ ಇಲ್ಲಿಂದ? ಹೋಯ್ತಾ ಹೋಯ್ತಾ ಹತ್ರ ಆಯ್ತದ ವಾಗಯ. ಈ ಹುಡುಗ ಬಿಸಿಲಲ್ಲಿ ಕಾವೇರಿ ನೀರು ಕುಡಿದು ಸ್ನಾನ ಮಾಡಿಬಿಟ್ರೆ ಎಳ್ನೀರು ಕುಡಿದಷ್ಟೇ ಆನಂದವಾಗಿರುತ್ತೆ. ಯಾರು ಕಾಣ್ತಾನೆ ಇರಲ್ಲ? ಯಾರು ಕಾಣಿಸ್ತಿಲ್ವಲ್ಲ? ಯಾರೋ ಮರ್ತಿ ಹೋಗಿರ್ಬೇಕು. ಯಾಕೆ ಬಿಡ್ಬೇಕು? ಯಾರಿಗಾದ್ರೂ ಹೋಗಿ ದಾನ ಕೊಟ್ಬಿಡೋಣ. ಅಯ್ಯೋ ಏನ್ರಿ ಇದು? ನಾನ್ ಸ್ನಾನ ಮಾಡ್ತಿರ್ಬೇಕಾದ್ರೆ ನನ್ ಸ್ಪೆಕ್ಸ್ ಬಟ್ಟೆ ಕಿಟ್ಟು ಎಲ್ಲ ಕಟ್ಕೊಂಡು ಹೋಗ್ತಾಯಿದ್ರಲ್ರಿ. ನಾನು ಏನಂತ ತಿಳ್ಕೊಂಡಿದ್ದೀರಿ? ಈ ಕಂತ್ರಿ ಕನ್ನಡಕನ ಈ ಬಟ್ಟೆ ಈ ಕಚ್ಚಿದ ಬ್ಯಾಗನ್ನ ಕಟ್ಕೊಂಡು ಹೋಗೋಷ್ಟು ಗಟ್ಟಿ ಕೆಟ್ಟಿಲ್ಲ ರೀ ನಾನು. ಮತ್ತೆ ಯಾಕೆ ಕೇಳ್ಬೇಕಂತ ಎಲ್ಲ ತಗೊಂಡು ಹೋಗ್ತಾಯಿದ್ರಿ? ಈ ಸ್ವಾಮಿ ನಾನು ಎಷ್ಟು ಕೊಂಡ್ರು ನೀವು ಮಾತಾಡ್ಲೇ ಇಲ್ಲ. ಹೌದಾ? ಹಾಗಾದ್ರೆ ನೀವು ತೂಗುವಾಗೆಲ್ಲ ನಾನು ನೀರಲ್ಲಿ ಮುಳುಗ್ತಾ ಇದ್ರೆ ಅಂತ ಕಾಣಿಸುತ್ತೆ. ಕರ್ಮ ಕರ್ಮ ರೀ ರೀ ರೀ. ಬಡವನ ಗುಟ್ಟದ್ಕಿಂತಲೂ ಜಾತಿ ನಾಯಿಯಾಗಾದ್ರೂ ಹುಟ್ಟಿರ್ತಿದ್ರೆ ದೊಡ್ಡವ್ರ ಮನೆ ಹೆಣ್ಣು ತೊಡೆ ಮೇಲೆ ಕುಂತ್ಕೋಬೋದಾಗಿತ್ತು. ಕಂತು ಅಲ್ಲ ಆದ್ರೂ ಕುಂತ್ಕೋಬೋದಾಗಿತ್ತು. ಬೆಳಿಗ್ಗೆ ಯಾರ ಮುಖ ನೋಡಿದ್ನು? ನನ್ ಮುಖ ಅಲ್ವಲ್ಲ. ರೀ ರೀ ರೀ, ಸ್ವಲ್ಪ ನಿಂತ್ಕೊಳ್ರಿ. ಮತ್ತೆ ಯಾಕ್ರಿ ಬಂದ್ರಿ? ನಿಮ್ ಹತ್ರ ಕ್ಷಮೆ ಕೇಳಿ ಕೃತಜ್ಞತೆ ಹೇಳೋಣ ಅಂತ. ಹೇಳಾಯ್ತಲ್ಲ, ದಾರಿ ಬಿಡಿ. ಓಕೆ. ಹೋಗವ ನೀನ ಹೋಗ. ಯಾರ ನೀನು? ನಾನ ಈ ಊರಿಗೆ ಬಂದಿರೋ ಹೊಸ ಮೇಷ್ಟ್ರು. ಅಯ್ಯೋ ನನ್ನ ಮಗನೇ ಸರಿಯಾಗಿ ಹೇಳು, ಮೇಷ್ಟ್ರು ಬಂದವನೇ ಇಲ್ಲ. ಮಗನೇಶ್ ಬಂದ್ರೆ ಅಯ್ಯೋ ನಿನ್ನ ಏನ್ ಎಂತ ಕೆಡ್ಸುದಿತ್ತಂದು ತೊಟ್ಟಿ ನನ್ನ ಮಗನೇ. ಹೊಸ ಮೇಡಮ್ ಬರ್ತಾಳೆ ಅಂತ ತಯಾರಿ ತಗೊಂಡು ಕರೆಂಟ್ ಕಂಬದಂಗಿದೆ ನನ್ನ ತೊಡಗಳು. ಟೆಲಿಫೋನ್ ಕಂಬ ಆಗ್ಬಿಟ್ಟು ಅಲ್ಲೋ ಹೊಸದಾಗ ಆಳಿಸ್ಲಾದ್ರೂ ಸಿಕ್ತಿತ್ತು. ಪ್ರಮಾಣ ಮಾಡಿ ಅದನ್ನೂ ಕಳ್ಕೊಂಡ್ಬಿಟ್ಟೆ. ಈಗ ಹೆಂಗ್ಲಾ ತಡ್ಕೊಂಡಿರೋದು? ಅಯ್ಯೋ ಹಸಿವು ಹಸಿವು ತಡ್ಕೊಳಕ್ ಆಯ್ತಲ್ಲ, ಬೇಗ ಬರ್ಸ ಲಕ್ಷ್ಮಿ. ಸ್ವಲ್ಪ ತಡಿಯಲ್ಲ. ಓ ನೀವು ಬರ್ಸೋದ್ರಲ್ಲಿ ಜೀವ ಉಳಿತಾಯ್ತದೆ, ಕಡಿಮೆ ಇರಲೆ ಕೊಡಮ್ಮ. ಏನಮ್ಮ ಇದು, ಊಟ ಎಲ್ಲ ಎಮ್ಮೆ ತಿನ್ನು ಮುಸುರಾಗೈತೆ. ಅದು ಅದು ಎಲ್ಲ ಅವನಿಂದ. ಏನಿಲ್ಲ, ದಾರಿ ನಡ್ಕೊಂಡ್ ಬರ್ತಾ ತುಳುಕ್ಬಿಡ್ತು. ತಟ್ಟೆ ಕೊಡೋಣ, ತುಳುಕೊಡ್ತೀನಿ. ನಿಮ್ ಹೆಸರೇನಂದ್ರಿ? ಪುಟ್ಟಪ್ಪ ಅಂತ.
ಪೂಪಾಪಿ ಅಂದ್ರೆ ತುಲಾ, ತುಲಾ ಮೇಲಿನ ರಾಶಿ ಅಂದ್ರೆ ತುಲಾ ಮೇಲಿನ ರಾಶಿ ಅಂದ್ರೆ ಕನ್ಯಾ ರಾಶಿ, ಬಹಳ ಒಳ್ಳೆ ರಾಶಿ. ಒಳ್ಳೆ ರಾಶಿನಾ? ಹಾಗೆ.